ಓಂ ನಮಃ ಶಿವಾಯ. ಶಿವಯೋಗಿಗಳೇ, ಆತ್ಮಬಂಧುಗಳೇ, ಜ್ಞಾನದ ಬೆಳಕಿನ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಕಳೆದ ಸಂಚಿಕೆಯಲ್ಲಿ ನಾವು ಪರಿಸ್ಥಿತಿ ಸ್ವಸ್ಥಿತಿ ಬಗ್ಗೆ ಮಾತಾಡ್ತಾ ಶಿವಯೋಗ ಅನ್ನೋದು ಪ್ರತಿ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ನಮಗೆ ತುಂಬ ಅತ್ಯವಶ್ಯಕ ಎನ್ನುವಂತಹ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈ ಸಮಯದಲ್ಲೂ ಕೂಡ ನಾನು ಕೆಲವೊಂದು ವಿಷಯಗಳನ್ನು ಇದರ ಮೇಲೆ ನಿಮ್ಮ ಜೊತೆಯಲ್ಲೇ ಹಂಚ್ಕೋಬೇಕು ಅಂತ ಇವತ್ತಿನ ಸಂಚಿಕೆಯಲ್ಲಿ ಮಾತಾಡಲಿದ್ದೇನೆ. ಆತ್ಮೀಯರೇ, ನಾವು ಜೀವನದಲ್ಲಿ ಏನು ಮಾಡ್ತಾಯಿದ್ರೂ ಕೂಡ ಅದಕ್ಕೆ ತುಂಬ ಪ್ರಾಮುಖ್ಯವಾಗಿರೋದು ಬೇಕು ಅನ್ನೋದು ಏನು ನುಡುಕೊಂಡು ಮಾಡ್ತಾ ಇದ್ದೀವಿ ಅಂತ, ಅದು ಖುಷಿ. ಐ ವಾಂಟ್ ಹ್ಯಾಪಿನೆಸ್. ಆದರೆ ಹ್ಯಾಪಿನೆಸ್ ಡಿಪೆಂಡೆಂಟಾ ಇಂಡಿಪೆಂಡೆಂಟಾ, ಇದನ್ನು ನಾನು ಇವತ್ತು ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಯಸ್ತೇನೆ. ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ನಾವು ಕೆಲವೊಂದು ಸಮಯದಲ್ಲಿ ಹ್ಯಾಪಿಯಾಗಿರ್ತೇವೆ, ಕೆಲವೊಂದು ಸಮಯದಲ್ಲಿ ಅನ್ಹ್ಯಾಪಿಯಾಗಿರ್ತೇವೆ. ಜಸ್ಟ್ ಲೈಕ್ ಸೀಸಾ, ಯಾವ ರೀತಿ ಮೇಲೊಬ್ರು ಹೋಗ್ತಾರೆ, ಕೆಳಗೊಬ್ರು ಬರ್ತಾರೆ, ಕೆಳಗೊಬ್ರು ಹೋಗ್ತಾರೆ, ಮೇಲೊಬ್ರು ಬರ್ತಾರೆ, ಈ ಥರ ಸೀಸಾ ಆಗ್ತಾ ಇರುತ್ತೆ. ಆ ಥರನೇ ಹ್ಯಾಪಿನೆಸ್ ಕೆಲವೊಂದು ಸತಿ ಇರುತ್ತೆ, ಹ್ಯಾಪಿನೆಸ್ ಕೆಲವೊಂದು ಸತಿ ಕಡಿಮೆ ಆಗುತ್ತೆ. ವೈ ಸೋ? ವಾಟ್ ಈಸ್ ದ ಮೇಯ್ನ್ ಡ್ರಾಬ್ಯಾಕ್, ವಾಟ್ ಈಸ್ ದ ಮೇಯ್ನ್ ರೀಸನ್ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಎರಡನ್ನು ನಾವು ಸರಿ ಮಾಡ್ಕೋಬೇಕಾಗಿದೆ. ಒಂದು ನಮ್ಮ ಬಿಲೀಫ್ ಸಿಸ್ಟಮ್, ನಮ್ಮ ಒಂದು ಅಭಿಪ್ರಾಯ, ಇನ್ನೊಂದು ನಮ್ಮ ಕ್ವಾಲಿಟಿ ಆಫ್ ಥಾಟ್ಸ್, ನಮ್ಮ ಆಲೋಚನೆಯ ಒಂದು ಕ್ವಾಲಿಟಿ. ಹ್ಯಾಪಿನೆಸ್ ಅನ್ನೋದು ವಸ್ತು, ವ್ಯಕ್ತಿ ಅಥವಾ ಏನೋ ಒಂದು ಅಚೀವ್ಮೆಂಟ್ ಮೇಲೆ ಅಂತ ನಾವು ತಿಳ್ಕೊಂಬಿಟ್ಟಿದ್ದೀವಿ. ಆದರೆ ಹ್ಯಾಪಿನೆಸ್ ಅನ್ನೋದು ವಸ್ತು, ವ್ಯಕ್ತಿ, ಅಚೀವ್ಮೆಂಟ್ ಅಲ್ಲ. ಹ್ಯಾಪಿನೆಸ್ ಅನ್ನೋದು ಆ ವಸ್ತು ಸಿಕ್ಕಿದಾಗ, ಆ ವಸ್ತು ಸಿಕ್ಕದಿದ್ದರೆ, ಆ ಅಚೀವ್ಮೆಂಟ್ ಆದಾಗ, ಅಚೀವ್ಮೆಂಟ್ ಆಗದಿದ್ದರೆ, ಆ ಒಂದು ಕಾರ್ಯದಲ್ಲಿ ನಮಗೆ ಸಕ್ಸಸ್ ಸಿಕ್ಕಿದಾಗ, ಸಿಕ್ಕದೇ ಇದ್ದಾಗ, ಅದರ ಒಂದು ಔಟ್ಪುಟ್ ಮೇಲೆ ನನ್ನ ಮನಸ್ಸಿನ ಕ್ವಾಲಿಟಿಯ ಆಲೋಚನೆ ಯಾವ ಕ್ವಾಲಿಟಿ ಇದೆ ಅದರ ಮೇಲೆ ನಮ್ಮ ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಈಗೊಂದು ಆಸೆ ಪಟ್ಟೆ, ನಾನು ಒಂದು 1 BHC ಮನೆಯಲ್ಲಿದ್ದೀನಿ, ಚಿಕ್ಕ ಮನೆಯಲ್ಲಿದ್ದೇನೆ. ದೆನ್ ಐ ಕ್ರಿಯೇಟ್ ಎ ಥಾಟ್, ಒಂದು ವೇಳೆ ನನಗೆ 2 BHC ಮನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು. ಐ ವಿಲ್ ಬಿ ವೆರಿ ಹ್ಯಾಪಿ, ಐ ಫೀಲ್ ವೆರಿ ಹ್ಯಾಪಿ, ಐ ವಿಲ್ ಬಿ ವೆರಿ ವೆರಿ ಹ್ಯಾಪಿ ಅಂತ ನಾನು ಏನು ಕ್ರಿಯೇಟ್ ಮಾಡ್ಕೊಳ್ತೇನೆ ಥಾಟ್, ಆ ಥಾಟ್ ಏನು ಮಾಡುತ್ತೆ, ನನ್ನ ಒಳಗಡೆ ಖುಷಿ ಅನ್ನೋದು ಆ ಮನೆ ಸಿಕ್ಕಿದ್ರೇ, ಅಂಥ ಮನೇಲಿ ಇದ್ರೇ ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ಡಿಪೆಂಡೆಂಟ್ ಆಗ್ತೇನೆ. ಹಾಗಾದರೆ ಯೋಚನೆ ಮಾಡಿ, ಆ ರೀತಿಯಾಗಿ 2 BHC ಇರೋಂತಹ ಮನೆಯಲ್ಲಿ ಹೋದ ಮೇಲೂ ಕೂಡ ನಾವು ಖುಷಿಯಾಗಿರ್ತೇವ ಅಂತ. ಬಿಕಾಸ್ ಆ 2 BHC ಮನೆ ಸಿಗೋವರೆಗೂ ಕೂಡ ಎಷ್ಟೊಂದು ಸತಿ ಹ್ಯಾಪಿಯಾಗಿರ್ತವೆ, ಅನ್ಹ್ಯಾಪಿ ಇರ್ತವೆ, ಹ್ಯಾಪಿಯಾಗಿರ್ತವೆ, ಅನ್ಹ್ಯಾಪಿಯಾಗಿರ್ತವೆ. ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದರಿಂದ ನಮ್ಗೆ ತಿಳ್ಕೊಳ್ಬೇಕಾಗಿರುವಂಥ ಮುಖ್ಯವಾಗಿರುವಂಥ ವಿಷಯ ಏನು ಅಂದರೆ, ಖುಷಿ, ಹ್ಯಾಪಿನೆಸ್ ಅಂತಕ್ಕಂಥದ್ದು ಯಾವುದೇ ಒಂದು ಪರಿಸ್ಥಿತಿಯ ಆಧಾರದ ಮೇಲೆ ಅಲ್ಲ, ಒಂದು ವಸ್ತುವಿನ ಆಧಾರದ ಮೇಲೆ ಅಲ್ಲ, ಆ ಪರಿಸ್ಥಿತಿಯಲ್ಲಿ ಆ ಒಂದು ಸೀನ್ ಆಫ್ ಲೈಫ್. ನಮ್ಮ ಜೀವನ ಅಂದರೆ ಪ್ರಾಬ್ಲಮ್ ಅಂತೇವೆ ನಾವು, ಪ್ರಾಬ್ಲಮ್ ಅಂದ್ಕೊಳ್ಳೋದಕ್ಕಿಂತ ಒಂದು ಸೀನ್ ಆಫ್ ಲೈಫ್ ಅಂತ ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಮಗೆ ಫೀಲಿಂಗ್ ಸಿಗುತ್ತೆ. ಎವರಿ ಸೀನ್ ಆಫ್ ಲೈಫ್, ನಾನು ಯಾವ ರೀತಿಯಲ್ಲಿ ಕ್ವಾಲಿಟಿ ಆಫ್ ಥಾಟ್ ಕ್ರಿಯೇಟ್ ಮಾಡ್ತೇನೆ, ಆ ಕ್ವಾಲಿಟಿ ಮೇಲೆ ನಮ್ಮ ಖುಷಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಸೀನಲ್ಲಿ, ಸಿಂಪಲ್ ಎಕ್ಸಾಂಪಲ್, ಒಂದು ಮಗು ಮಾರ್ಕ್ಸ್ ಅಚೀವ್ ಮಾಡಿರುತ್ತೆ ಅಂದ್ಕೊಳ್ಳಿ. ಆ ಮಾರ್ಕ್ಸ್ ಅಚೀವ್ ಮಾಡಿದಾಗ ಆ ಮಗು, ನಾನು ಎಂಥ ಒಳ್ಳೆ ಮೆರಿಟ್ನ ಪಡ್ಕೊಂಡೆ, ಐ ಫೀಲ್ ವೆರಿ ಹ್ಯಾಪಿ, ಈ ಮಾರ್ಕ್ಸ್ ನನಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಫೀಲಿಂಗ್ ಜನ್ರೇಟ್ ಮಾಡಿಕೊಂಡಾಗ ಆಗ ಆ ಖುಷಿ ಫೀಲ್ ಆಗುತ್ತೆ. ಕೆಲವೊಂದು ಸತಿ ಏನಾಗುತ್ತೆ, ಈಗ ನಿಮಗೆ ಮಾರ್ಕ್ಸ್ ಸೆಂಟ್ ಪರ್ಸೆಂಟ್ ಬಂದುಬಿಟ್ಟಿದೆ, ಆದರೆ ಮತ್ತೊಂದು ಟೈಪ್ ಆಫ್ ಕ್ವಾಲಿಟಿ ಥಾಟ್ ಕ್ರಿಯೇಟ್ ಮಾಡೋದು, ಈಗೇನೋ ಬಂದುಬಿಟ್ಟಿದೆ ಆದರೆ ಯಾವಾಗಲೂ ಬರಬೇಕಲ್ವಾ, ಇವಾಗೇನೋ ನನಗೆ ಅಚೀವ್ ಆಗಿಬಿಟ್ಟಿದೆ, ಲಕ್ ಆಗಿಬಿಟ್ಟಿದೆ, ಯಾವಾಗೂ ಸಿಗಬೇಕಲ್ಲ ಇಂಥ ಲಕ್ ಅಂದ್ಕೊಳ್ಳಿ, ಆವಾಗ ಮಾರ್ಕ್ಸ್ ಅಚೀವ್ ಆಗಿದ್ರೂ ಕೂಡ ಖುಷಿಯಾಗಿರ್ಲಿಕ್ಕಾಗಲ್ಲ. ವೈ? ಬಿಕಾಸ್ ಅಂದರೆ ಆ ಒಂದು ಸೀನ್ ಆಫ್ ಲೈಫಲ್ಲಿ, ಆ ಒಂದು ಸಿಚುವೇಷನಲ್ಲಿ ನನ್ನ ಕ್ವಾಲಿಟಿ ಆಫ್ ಥಾಟ್ಸ್ ವೀಕ್ ಇದೆ, ಚೆನ್ನಾಗಿಲ್ಲ ಅಂದರೆ ನಾನು ಖುಷಿಯಾಗಿರೋಕ್ಕಾಗಲ್ಲ. ಸೊ ವಾಟ್ ಐ ವುಡ್ ಲೈಕ್ ಟು ಸೇ, ನಾನು ನಿಮ್ಗೆ ಏನು ಹೇಳಿ ಬಯಸ್ತೇನೆ ಅಂತ ಹೇಳಿದ್ರೆ,
ಖುಷಿ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಸಿಚುವೇಶನ್ ಅಚೀವ್ಮೆಂಟ್ ಆ್ಯಂಡ್ ಪೀಪಲ್ ಖುಷಿ ಆರ್ ಹ್ಯಾಪಿನೆಸ್ ಈಸ್ ಡಿಪೆಂಡೆಂಟ್ ಆನ್ ಕ್ವಾಲಿಟಿ ಆಫ್ ಥಾಟ್ ವಾಟ್ ಯು ಆರ್ ಕ್ರಿಯೇಟಿಂಗ್ ವೆನ್ ಯು ಗೆಟ್ ದಟ್ ಔಟ್ಪುಟ್ ಆರ್ ರಿಸಲ್ಟ್ ಆ ಕಾರಣ ನಾವು ಈ ಬಿಲೀಫ್ನ ಚೇಂಜ್ ಮಾಡ್ಕೋಬೇಕು ಕೆಲವರು ಕೇಳ್ತಾರೆ ವೆದರ್ ಹ್ಯಾಪಿನೆಸ್ ಈಸ್ ಡಿಪೆಂಡೆಂಟ್ ಆರ್ ಇಂಡಿಪೆಂಡೆಂಟ್ ಅಂತ ಹ್ಯಾಪಿನೆಸ್ ಈಸ್ ನಾಟ್ ಡಿಪೆಂಡೆಂಟ್ ಹ್ಯಾಪಿನೆಸ್ ಅಂದರೆ ಯಾವುದಕ್ಕೂ ಡಿಪೆಂಡೆಂಟ್ ಆಗದೇ ಇರೋದೇ ಹ್ಯಾಪಿನೆಸ್ಸು ಡಿಪೆಂಡೆಂಟ್ ಆಗೋದು ಹ್ಯಾಪಿನೆಸ್ ಅಲ್ಲವೇ ಅಲ್ಲ ಯಾಕೆಂದರೆ ಜೀವನದ ಪ್ರತಿ ಸೀನ್ನಲ್ಲೂ ಕೂಡ ಒಂದೇ ರೀತಿಯಲ್ಲಿ ಎಲ್ಲ ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ ಸಪೋಸ್ ನಾನು ಯಾರಿಗಾದರೂ ಏನಾದರೂ ಒಂದು ಕೆಲಸ ಹೇಳಿದೆ ಅವ್ರು ಮಾಡಿದ್ರು ಐ ಆಮ್ ಹ್ಯಾಪಿ ಅಂದರೆ ಅರ್ಥ ಏನು ಯುವರ್ ಹ್ಯಾಪಿನೆಸ್ ಈಸ್ ಡಿಪೆಂಡೆಂಟ್ ಆನ್ ದಟ್ ಪರ್ಸನ್ಸ್ ಟಾಸ್ಕ್ ಹಾಗನ್ಬಿಟ್ಟು ಆ ಪರ್ಸನ್ ಜೊತೆ ಟಾಸ್ಕ್ ಮಾಡಿಸ್ಬೇಡ ಅಂತ ಹೇಳ್ತಿಲ್ಲ ಆ ಪರ್ಸನ್ ಟಾಸ್ಕ್ ಆದರೆ ಮಾತ್ರ ಖುಷಿ ಅನ್ನೋಂಥ ಅಭಿಪ್ರಾಯ ಏನಿದೆಯಲ್ಲ ಅದು ಚೇಂಜ್ ಮಾಡ್ಕೊಳ್ಳಿ ಅಂತ ಜೀವನದಲ್ಲಿ ಸ್ಟೇಬಿಲಿಟಿ ಇಟ್ ಮೇ ನಾಟ್ ಬಿ ಇಟ್ ಹ್ಯಾಪನ್ ಇಟ್ ಮೇ ನಾಟ್ ಹ್ಯಾಪನ್ ಇಟ್ ಮೇ ಹ್ಯಾವ್ ಟು ಡೂ ಆರ್ ಇಟ್ ಮೇ ನಾಟ್ ಹ್ಯಾವ್ ಟು ಡೂ ಏನಾದರೂ ಆಗಲಿ ಆದರೆ ಒಳಗಡೆ ಸ್ಟೇಬಿಲಿಟಿ ಇದೆಯಲ್ವಾ ಒಳಗಡೆ ಕಾಮ್ನೆಸ್ ಇದೆಯಲ್ಲ ಒಳಗಡೆ ಪೀಸ್ಫುಲ್ನೆಸ್ ಇದೆಯಲ್ಲ ಆ ಒಳಗಡೆ ಮೇಂಟೈನ್ ಮಾಡೋದು ಹ್ಯಾಪಿನೆಸ್ ಹೊರಗಡೆ ಅಚೀವ್ ಮಾಡ್ತಾ ಇರೋದು ಇಟ್ ಈಸ್ ಫಿಸಿಕಲ್ ಅಚೀವ್ಮೆಂಟ್ ಅಚೀವ್ಮೆಂಟ್ ಈಸ್ ಈಕ್ವಲ್ ಟು ಹ್ಯಾಪಿನೆಸ್ ಅಂತಕ್ಕಂತಹ ಒಂದು ಈಕ್ವೇಷನ್ ನಾವು ಫಿಟ್ ಮಾಡ್ಕೊಂಬಿಟ್ಟಿದ್ದೀವಿ ರೇಸ್ ಈಸ್ ಈಕ್ವಲ್ ಟು ಹ್ಯಾಪಿನೆಸ್ ಅಂತ ಅಂದ್ಕೊಂಬಿಟ್ಟಿದ್ದೀವಿ ಕಾಂಪಿಟೇಷನ್ ಈಸ್ ಈಕ್ವಲ್ ಟು ಹ್ಯಾಪಿನೆಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೇವೆ ಹ್ಯಾಪಿನೆಸ್ ಈಸ್ ಇಂಡಿಪೆಂಡೆಂಟ್ ಅನ್ನೋದನ್ನು ನಾವು ಈ ಒಂದು ಅಭಿಪ್ರಾಯನ ಸರಿ ಮಾಡ್ಕೋಬೇಕು ಐ ವಾಂಟ್ ಟು ಅರ್ನ್ ಮನಿ ಐ ವಾಂಟ್ ಟು ಅಚೀವ್ ದ ಗುಡ್ ಪೋಸ್ಟ್ ಪೊಸಿಷನ್ ಐ ವಾಂಟ್ ಟು ಗೆಟ್ ಪ್ರೋಗ್ರೆಸ್ ಇನ್ ಮೈ ಕೆರಿಯರ್ ಇದೆಲ್ಲ ಸಂತೋಷ ಆದರೆ ಅಂದರೆ ಇದೆಲ್ಲನೂ ಕೂಡ ಮಾಡ್ತಾ ಇರೋವಂತಹ ಗೋಲ್ ಈಸ್ ಗುಡ್ ಆದರೆ ಆ ಗೋಲೇ ಹ್ಯಾಪಿನೆಸ್ ಅಂತ ಅಂದ್ಕೊಳ್ತೀವಲ್ಲ ಅದು ರಾಂಗ್ ಆಗುತ್ತೆ ನೋಡಿ ಕೆಲವೊಬ್ಬರ ಹತ್ರ ತುಂಬ ದುಡ್ಡು ಇರುತ್ತೆ ಆದರೆ ಅವರು ಹ್ಯಾಪಿಯಾಗಿರಲ್ಲ ಕೆಲವ್ರ ಹತ್ರ ಏನೂ ಇರೋದಿಲ್ಲ ಆದರೂ ಚೆನ್ನಾಗಿರ್ತಾರೆ ಇಂಥರ ಅವ್ರನ್ನು ನೋಡ್ತವೆ ಈ ಥರ ಅವ್ರನ್ನು ನೋಡ್ತವೆ ಹಾಗನ್ಬಿಟ್ಟು ನಾವು ಈ ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ ವೆನ್ ಯು ಹ್ಯಾವ್ ಮೋರ್ ಮನಿ ದೆನ್ ಐ ವಿಲ್ ಬಿ ಹ್ಯಾಪಿ ವೆನ್ ಐ ಡೋಂಟ್ ಹ್ಯಾವ್ ಮೋರ್ ಮನಿ ದೆನ್ ಐ ಆಮ್ ಹ್ಯಾಪಿ ಹಿಂಗೂ ಹೇಳೋಕ್ಕಾಗಲ್ಲ ಹಂಗೂ ಹೇಳೋಕ್ಕಾಗಲ್ಲ ವಾಟ್ ಐ ವುಡ್ ಲೈಕ್ ಟು ಸೇ ನಿನ್ನ ಜೀವನದ ಪರಿಸ್ಥಿತಿಗಳನ್ನು ಎದುರಿಸುವಾಗ ನೀನು ಎಂಥ ಕ್ವಾಲಿಟಿ ಥಾಟ್ ಮಾಡ್ತೀಯ ಅದರ ಮೇಲೆ ನಿನ್ನ ಹ್ಯಾಪಿನೆಸ್ ಇದೆ ಅನ್ನೋದನ್ನು ನಾನು ನಿಮಗೆ ಅರ್ಥ ಮಾಡಿಸೋಕ್ಕೆ ಇವಾಗ ಪ್ರಯತ್ನ ಪಡ್ತಾ ಇದ್ದೇನೆ ಹಾಗಾದರೆ ನನ್ನ ಕ್ವಾಲಿಟಿ ಆಫ್ ಥಾಟ್ಸ್ಗೆ ಟ್ರೈನಿಂಗ್ ಇದೆಯಲ್ವಾ ಆ ಟ್ರೈನಿಂಗೇ ಮೆಡಿಟೇಷನ್ ಅದಕ್ಕೆ ಹೇಳ್ತಾರೆ ರೈಟ್ ಥಾಟ್ಸ್ ರೈಟ್ ಟೈಮ್ ಈಸ್ ಈಕ್ವಲ್ ಟು ಮೆಡಿಟೇಷನ್ ರೈಟ್ ಥಾಟ್ಸ್ ರೈಟ್ ಟೈಮ್ ರೈಟ್ ಪ್ಲೇಸ್ ರೈಟ್ ವೇ ಈಸ್ ಕಾಲ್ಡ್ ಮೆಡಿಟೇಷನ್ ನಮ್ಮ ಹತ್ರ ರೈಟ್ ಥಾಟ್ಸ್ ಇಲ್ಲ ಕರೆಕ್ಟಾಗಿರೋ ಥಾಟ್ಸ್ ರೈಟ್ ಟೈಮಲ್ಲಿ ರೈಟ್ ಮಾಡಲ್ಲ ಅಂದರೆ ಅಲ್ಲಿ ಅಪ್ಸೆಟ್ ಆಗ್ತಾ ಇರ್ತವೆ ಫಾರ್ ಎಕ್ಸಾಂಪಲ್ ಒಂದು ವ್ಯಕ್ತಿ ಯಾವುದೋ ಒಂದು ಕೆಲಸ ಕಾರ್ಯದ ಮೇಲೆ ತುಂಬ ಖುಷಿ ಖುಷಿಯಿಂದ ಹೋಗ್ತಾ ಇರ್ತಾನೆ ಅವನಿಗೇನೋ ಒಂದು ಅವಾರ್ಡು ಅಥವಾ ಅವನಿಗೇನೋ ಒಂದು ಇದು ಸಿಗುತ್ತೆ ಸನ್ಮಾನ ಸಿಗುತ್ತೆ ಅಂದ್ಬಿಟ್ಟು ತುಂಬ ಸಮಯದಿಂದ ಆ ಥಾಟ್ನ ಅವನ ಮೈಂಡಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ ನನಗೆ ಆ ದಿನ ಯಾವಾಗ ಬರುತ್ತೋ ಅವತ್ತು ನಾನು ಖುಷಿಯಾಗಿರ್ತೀನಿ ಆ ದಿನ ಯಾವತ್ತು ಬರುತ್ತೋ ನಾನು ಖುಷಿಯಾಗಿರ್ತೀನಿ ಅಂತ ಅಂದ್ಕೊಂಡು ಹೀ ಈಸ್ ಡ್ರೀಮಿಂಗ್ ಅಟ್ ಲಾಸ್ಟ್ ಒನ್ ಫೈನ್ ಡೇ ಈ ಗಾಟ್ ಆಪರ್ಚುನಿಟಿ ಟು ಗೋ ಅಂಡ್ ಅಚೀವ್ ದಟ್ ಅವಾರ್ಡ್ ಟು ಗೋ ಅಂಡ್ ಗೆಟ್ ದಟ್ ಅವಾರ್ಡ್ ಆದರೆ ಅವನು ಹೋಗಬೇಕಾದ್ರೆ ಆ ಖುಷಿ ಮೂಡಲ್ಲಿ ಹೋಗ್ತಾ ಇರ್ತಾನೆ ಹೋಗಬೇಕಾದ್ರೆ ರೋಡಲ್ಲಿ ಅವನ ಒಂದು ವೆಹಿಕಲ್ಗೆ ಸ್ವಲ್ಪ ಕ್ರ್ಯಾಚ್ ಆಗಿಬಿಡುತ್ತೆ ಅಥವಾ ಯಾರೋ ಒಬ್ಬರು ಡ್ಯಾಶ್ ಮಾಡಿಬಿಡ್ತಾರೆ ಅವನದು ಕಾರಿಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅಷ್ಟೇ ಅವನಿಷ್ಟು ಸಮಯ ಏನು ಖುಷಿ 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 ಅಂತ ಒಳಗಡೆ ಅಂದ್ಕೊಂಡಿದ್ದ ಅವಾರ್ಡ್ ಬಗ್ಗೆ ಆ ಖುಷಿಯಲ್ಲಿ ವೇರಿಯೇಷನ್ ಆಗುತ್ತೋ ಇಲ್ವೋ ಡೆಫಿನೆಟ್ಲಿ ಆಗುತ್ತೆ ಯಾಕಂದರೆ ಅವನು ಆ ಸೀನ್ ಯಾವ ಸೀನು ನೋಡ್ದ ಇವಾಗ ಪ್ರೆಸೆಂಟಲ್ಲಿ ಆ ಒಂದು ಗಾಡಿ ಡ್ಯಾಮೇಜ್ ಆಗಿರೋದು ಆ ಡ್ಯಾಮೇಜ್ ಆದ ಸೀನ್ ಎಫೆಕ್ಟು ಅವನ ಮನಸ್ಸಿನ ಮೇಲೆ ಬೀಳುತ್ತೆ ಅವನ ಮನಸ್ಸಿನ ಮೇಲೆ ಬಿದ್ದ ಕೂಡಲೇ ಅವನ ಒಳಗಡೆ ಇದ್ದಂಥ ಖುಷಿ ಅನ್ನೋ ಥಾಟ್ಸು ಅಲ್ಲಿ ಬ್ರೇಕ್ ಆಗುತ್ತೆ ಆ ಖುಷಿ ಅನ್ನೋ ಥಾಟ್ಸ್ ಬ್ರೇಕ್ ಆದಾಗ ಡೆಫಿನೆಟ್ಲಿ ಅವನಲ್ಲಿ ಒಂದು ರೀತಿಯಾಗಿ ಹರ್ಟು ಒಂದು ರೀತಿಯಾಗಿ ಪೇಯ್ನ್ ಒಂದು ರೀತಿಯಾಗಿ ಫಿಯರ್ ಒಂದು ರೀತಿಯಾಗಿ ಆ್ಯಂಗ್ಸೈಟಿ ಒಂದು ರೀತಿಯಾಗಿ ವರಿ ಇದೆಲ್ಲ ಕ್ರಿಯೇಟ್ ಆಗುತ್ತೆ ಚಿಂತೆ ಒಂದು ರೀತಿಯಲ್ಲಿ ಕಳವಳ ಏನೋ ಒಂದು ರೀತಿಯಲ್ಲಿ ಸಮ್ಥಿಂಗ್ ಹಿ ಮಿಸ್ಸಿಂಗ್ ಅಂತ
ಈ ವೈಬ್ರೇಷನ್ ತಗೊಂಡು ನೌ ಹಿ ಈಸ್ ಫೇಸಿಂಗ್ ಅದರ್ ಸೀನ್. ವಾಟ್ ಈಸ್ ನೆಕ್ಸ್ಟ್ ಸೀನ್? ಈ ಈಸ್ ಗೋಯಿಂಗ್ ಅಂಡ್ ಟೇಕಿಂಗ್ ದ ಅವಾರ್ಡ್. ಆ ಅವಾರ್ಡ್ ತಗೋಬೇಕಾದ್ರೆ ಅವನ ಒಳಗಡೆ ಆ ಸಮಯದಲ್ಲಿ ಆ ಒಂದು ಪೇಯ್ನ್ನ ಅವನು ಹಿಡನ್ ಮಾಡಿರ್ತಾನೆ ಅಲ್ಲ. ಅವಾರ್ಡ್ ತಗೊಳ್ಳೋವರೆಗೂ ಹಿ ಆ್ಯಕ್ಟ್ ಆ್ಯಸ್ ಇಫ್ ಹೀ ಈಸ್ ಇನ್ ವೆರಿ ಹ್ಯಾಪಿ ಸ್ಟೇಟ್. ಆ ಅವಾರ್ಡ್ ತಗೊಳ್ತಾನೆ, ಬರ್ತಾನೆ, ಎಷ್ಟೊಂದು ಜನ ಕಂಗ್ರ್ಯಾಜುಲೇಟ್ ಮಾಡ್ತಾರೆ, ಆವಾಗ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಆದರೆ ರಾತ್ರಿ ಮಲಗಿರೋವಾಗ ಅವನಿಗೆ ಮತ್ತೆ ಮತ್ತೆ ಇದೇ ಒಂದು ಪೇಯ್ನ್ ಕಾಡಿಸ್ತಾ ಇರುತ್ತೆ. ನಂದು ಇವತ್ತು ಟೈಮು, ಎಂಥ ಬ್ಯಾಡ್ ಟೈಮು, ನನಗೀಗ ಆ ಒಂದು ಗಾಡಿ ಈ ಥರ ಡ್ಯಾಮೇಜ್ ಆಗೋಯಿತು, ನಾನು ಎಷ್ಟು ಕಷ್ಟಪಟ್ಟು ಈ ಗಾಡಿನ ತಗೊಂಡೆ, ಈ ಗಾಡಿಗೆ ಹಿಂಗಾಗೋಯ್ತು ಅಂತ. ದೆನ್ ಟೆಲ್ ಮೀ, ವಾಟ್ ಈಸ್ ದ ಫೌಂಡೇಶನ್ ಆಫ್ ಯುವರ್ ಹ್ಯಾಪಿನೆಸ್? ಫೌಂಡೇಶನ್ ಆಫ್ ಹ್ಯಾಪಿನೆಸ್ ಈಸ್ ನಾಟ್ ಎನಿ ಸೀನ್, ಸಿಚುವೇಶನ್, ಪೀಪಲ್ ಆ್ಯಂಡ್ ಆಬ್ಜೆಕ್ಟ್. ಇಟ್ ಈಸ್ ಫೌಂಡೇಶನ್ ಆಫ್ ಕ್ವಾಲಿಟಿ ಆಫ್ ಥಾಟ್ಸ್. ಹಾಗಾದರೆ ಯೋಚನೆ ಮಾಡಿ, ನಮ್ಮ ಥಿಂಕಿಂಗಲ್ಲಿ ಚೇಂಜ್ ಬರಬೇಕಾ ಬೇಡವಾ? ಯಾಕಂದರೆ ಪ್ರಾಬ್ಲಮ್ಸ್ ಆರ್ ಅನ್ಸರ್ಟೆನ್, ಯಾವಾಗ ಹೆಂಗೆ ಬರುತ್ತೋ ನಮಗೆ ಗೊತ್ತಿಲ್ಲ. ವಿ ಆರ್ ಇನ್ ದ ಅನ್ಗ್ಯಾರಂಟೆಡ್ ಟೈಮ್, ಗ್ಯಾರಂಟಿ ಇಲ್ಲ. ಪೀಪಲ್ ವಿಲ್ ಚೇಂಜ್, ಪೀಪಲ್ ಬಿಹೇವಿಯರ್ ವಿಲ್ ಚೇಂಜ್, ಪೀಪಲ್ ಆ್ಯಟಿಟ್ಯೂಡ್ ವಿಲ್ ಚೇಂಜ್, ಪೀಪಲ್ ಆಲ್ ಟೈಪ್ ಆಫ್ ಸಂಸ್ಕಾರಸ್ ವಿಲ್ ಚೇಂಜ್. ಬಟ್ ವಾಟ್ ಈಸ್ ಕಾನ್ಸ್ಟೆಂಟ್? ಕಾನ್ಸ್ಟೆಂಟ್ ಈಸ್ ಮೈ ಥಾಟ್ಸ್. ಮೈ ಥಾಟ್ಸ್ ದಟ್ ಈಸ್ ರೈಟ್ ಥಾಟ್ಸ್, ಇದು ಕಾನ್ಸ್ಟೆಂಟ್. ಆಧ್ಯಾತ್ಮಿಕತೆ ಒಂದು ಕ್ರಾಂತಿ ತರೋದಕ್ಕೆ ಬೇಕಾಗಿರೋದೇನು ಅಂದರೆ ಜ್ಞಾನ. ಅದಕ್ಕೆ ನಾವು ಹೇಳ್ತೇವೆ ಜ್ಞಾನ ಒಂದು ಬೆಳಕು ಅಂತ. ಈ ಬೆಳಕಲ್ಲಿ ಎಷ್ಟೇ ಕತ್ಲೆ ಇದ್ರೂ ಕೂಡ ನೀನು ಹುಡುಕ್ಕೊಂಡು ಹೊಟ್ಟೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ತುಂಬ ಕತ್ಲೆ ಇರ್ತಕ್ಕಂಥ ಜಾಗಕ್ಕೆ ಹೋಗಬೇಕು, ಅಲ್ಲಿ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಒಂದು ಲೈಟ್ ಸೌಲಭ್ಯ ಇಲ್ಲ ಅಂದರೆ ನಾವೇನು ಮಾಡ್ತೇವೆ? ಒಂದು ಮೊಬೈಲ್ ಟಾರ್ಚ್ ಇಟ್ಕೊಂಡು ಹೊಟ್ಟೋಗ್ತೇವೆ, ಅಥವಾ ಯಾವುದಾದ್ರೂ ಒಂದು ಕ್ಯಾಂಡಲ್ ಇಟ್ಕೊಂಡು ಹೊಟ್ಟೋಗ್ತೇವೆ. ಅಂದರೆ ಒಂದು ಸ್ವಲ್ಪ ಬೆಳಕು ಸಿಕ್ಕಿದಾಗ ನಾವು ಅಷ್ಟು ಕತ್ಲೆ ಬಗ್ಗೆ ಯೋಚನೆ ಮಾಡಲ್ಲ, ಆ ಬೆಳಕನ್ನು ಆಧಾರ ಇಟ್ಕೊಂಡು ನಮ್ಮ ಗುರಿನ ಸಾಧಿಸ್ಬಿಡ್ತೇವೆ, ನಮ್ಮ ಜೀವನನ ಕ್ರಾಸ್ ಮಾಡಿಬಿಡ್ತೇವೆ. ಹಾಗೆ ಹೊರಗಡೆ ಕ್ರಾಸ್ ಮಾಡೋದಕ್ಕೆ ನಾವು ಬೇಕಾದಷ್ಟು ಒಂದು ಮಾಧ್ಯಮಗಳನ್ನು, ಬೇಕಾದಷ್ಟು ಟೆಕ್ನಿಕ್ಸ್ನ ಹುಡುಕ್ತೇವೆ. ಆದರೆ ಒಳಗಡೆ ಕ್ರಾಸ್ ಮಾಡೋದಿದೆಯಲ್ವಾ, ಅದಕ್ಕೆ ಟೆಕ್ನಿಕ್ಕೆ ಆಧ್ಯಾತ್ಮಿಕತೆ, ಅದಕ್ಕೆ ಟೆಕ್ನಿಕ್ಕೆ ಶಿವಯೋಗ, ಅದಕ್ಕೆ ಟೆಕ್ನಿಕ್ಕೆ ಆತ್ಮ ಜಾಗೃತಿ, ಅದಕ್ಕೆ ಟೆಕ್ನಿಕ್ಕೆ ಅವೇಕನಿಂಗ್, ಅದಕ್ಕೆ ಟೆಕ್ನಿಕ್ಕೆ ನಾವು ಅರ್ಥ ಮಾಡ್ಕೋಬೇಕಿರುವಂತಹ ಒಂದು ಕ್ವಾಲಿಟಿ ಥಾಟ್ಸ್. ಆತ್ಮ ಬಂಧುಗಳೇ, ಎಲ್ಲಿ ತನಕ ನಾವಿದನ್ನು ಅರಿಯಲ್ಲ ಅಲ್ಲಿ ತನಕ ವಿ ಆರ್ ಆಲ್ವೇಸ್ ಡಿಪೆಂಡೆಂಟ್. ಮಕ್ಕಳಾಗಲಿ ದೊಡ್ಡವರಾಗಲಿ ಇದನ್ನು ಗ್ರಹಿಸಬೇಕು. ವಾಟ್ ಈಸ್ ಫೌಂಡೇಶನ್ ಆಫ್ ಹ್ಯಾಪಿನೆಸ್ ಅಂತ ನಾವು ಜೀವನ ಪೂರ್ತಿ ಕೂಡ ನಮ್ಮೊಳಗಡೆ ಒಂದು ಈಕ್ವೇಷನ್ ಸೆಟ್ ಮಾಡ್ಕೊಂಡ್ಬಿಡ್ತೇವೆ. ಇದು ಸಿಕ್ಕಿದ್ರೆ ಹ್ಯಾಪಿ, ಇದು ಬಂದರೆ ಹ್ಯಾಪಿ, ಹಿಂಗಾದರೆ ಹ್ಯಾಪಿ, ನಾನು ಅಂದ್ಕೊಂಡಿದ್ದಾದರೆ ಹ್ಯಾಪಿ, ನನಗೆ ಬೇಕಾಗಿರೋದು ನನ್ನದಾದರೆ ಹ್ಯಾಪಿ, ನನಗೆ ಕೊಡೋರು ಕೊಟ್ಬಿಟ್ರೆ ಹ್ಯಾಪಿ, ನನ್ನ ಹತ್ರ ಇರೋದೆಲ್ಲನೂ ಕೂಡ ನಾನು ಒಳ್ಳೆ ರೀತಿಯಲ್ಲಿ ಅದನ್ನು ತುಂಬ ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ ಲಾಭ ಗಳಿಸಿದ್ರೆ ಹ್ಯಾಪಿ. ಈ ರೀತಿ ನಾವು ಈಕ್ವೇಷನ್ಸ್ನ ರಾಂಗಾಗಿ ಇಟ್ಕೊಂಡ್ವಿ ಅಂತ ತಿಳ್ಕೊಳ್ಳಿ, ಡೆಫಿನೆಟ್ಲಿ ನಾವು ಹ್ಯಾಪಿನೆಸ್ನ ಫೀಲ್ ಮಾಡೋಕ್ಕಾಗಲ್ಲ. ಹ್ಯಾಪಿನೆಸ್ ಈಸ್ ಕನೆಕ್ಟೆಡ್ ವಿತ್ ಮೈ ಸ್ಟೇಟ್ ಆಫ್ ಮೈಂಡ್. ಅದಕ್ಕೆ ಏನು ಹೇಳ್ತಾರೆ, ಮನಸ್ಸಿನ ಸ್ಥಿತಿ ಹ್ಯಾಪಿನೆಸ್ನ ಡಿಸೈಡ್ ಮಾಡುತ್ತೆ. ವಸ್ತು, ವ್ಯಕ್ತಿ ಮತ್ತು ಪ್ರಾಬ್ಲಮ್ಸ್, ಸಿಚುವೇಶನ್ಸ್ ಹ್ಯಾಪಿನೆಸ್ನ ಡಿಸೈಡ್ ಮಾಡಲ್ಲ. ನೋಡಿ, ನಿಮಗೊಂದು ಸಿಕ್ಕ ಎಕ್ಸಾಂಪಲ್ ಕೊಡ್ತಾನೆ. ಒಂದು ವ್ಯಕ್ತಿ ಅವನು ಒಳಗಡೆಯಿಂದ ತುಂಬ ಸ್ಟ್ರಾಂಗ್ ಆಗಿರ್ತಾನೆ ಅಂದ್ಕೊಳ್ಳಿ. ಜೀವನದಲ್ಲಿ ಆಕಸ್ಮಿಕವಾಗಿ ಅವನಿಗೆ ದುರದೃಷ್ಟವಾಗಿ ಅವನ ಕೈ ಮುರಿದೋಯ್ತು, ಕಾಲು ಮುರಿದೋಯ್ತು ಅಂದ್ಕೊಳ್ಳಿ. ಆದರೆ ಆ ಹೊರಗಡೆ ಸಿಚುವೇಶನನ್ನು ಅವನು ಖಂಡಿಸಿ ಅದರ ಬಗ್ಗೆ ಗಮನ ಕೊಡದೆ ಒಳಗಡೆ ಅವನು ಸ್ಟ್ರಾಂಗ್ ಆಗಿರೋ ದೃಢತೆಯಿಂದ ಅವನು ಸಾಧನೆ ಮಾಡಬೇಕು ಅನ್ನೋ ಗೋಲ್ ಇಟ್ಕೊಂಡು ಎಷ್ಟು ಜನ ಮಾಡಿಲ್ಲ. ಕೆಲವರು ಎವರೆಸ್ಟ್ ಹತ್ತಿದ್ದಾರೆ, ಕೆಲವರು ಒಂದೇ ಕಾಲು ಇದ್ಕೊಂಡ್ಬಿಟ್ಟು ಏನೇನು ಬೇಕೋ ಅದನ್ನು ಅವ್ರ ಜೀವನದಲ್ಲಿ ಒಂದು ಎಲ್ಲರಿಗೂ ರೋಲ್ ಮಾಡಲಾಗಿ ಒಂದು ಸಕ್ಸಸ್ಸನ್ನು ಪಡ್ಕೊಂಡಿದ್ದಾರೆ. ನಾವೇನು ಅಂದ್ಕೊಳ್ತೀವಿ, ಕಾಲಿಲ್ಲ ಕೈ ಇಲ್ಲ ಅಂದರೆ ಏನಕ್ಕೂ ಕೆಲಸಕ್ಕೆ ಬರಲ್ಲ ಅಂತ. ಆದರೆ ಕಾಲು ಕೈ ಇರೋರು ಮಾಡದೇ ಇರೋವಂಥ ಸಾಹಸಗಳನ್ನು, ಕಾಲು ಕೈ ಇಲ್ಲದೇ ಇರೋರು ಮಾಡದೇ ಇರೋವಂತಹ ಅವರು ಜಾಸ್ತಿ ಜನ ಉದಾಹರಣೆ ಸಿಗ್ತಾರೆ. ಅಂದರೆ ಇದರ ಅರ್ಥ,
ಒಳಗಡೆ ಇರ್ತಕ್ಕಂತಹ ಸ್ಟ್ರಾಂಗ್ ಕ್ವಾಲಿಟಿ ಥಾಟ್ಸ್ ನಮ್ಮ ಹ್ಯಾಪಿನೆಸ್ನ ಡಿಸೈಡ್ ಮಾಡುತ್ತೆ ಹೊತ್ತು ಹೊರಗಡೆ ಇರೋ ಪರಿಸ್ಥಿತಿಗಳು ಇದಕ್ಕೆ ಸಂಬಂಧ ಇಲ್ಲ. ಇದನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಮನದಟ್ಟು ಮಾಡಬೇಕನ್ನುವಂತಹ ಮುಖ್ಯವಾಗಿರುವಂಥ ಮಾತು. ಆತ್ಮಬಂಧುಗಳೇ, ಜೀವನ ಪೂರ್ತಿ ನಾವು ಹುಡುಕ್ತಾ ಇದ್ದರೆ ಯಾವುದು ಸಿಗೋದಿಲ್ಲ. ಒಂದು ರೀತಿ ನೆರಳನ್ನು ನಾವು ಹುಡುಕ್ದಂಗೆ ಆಗ್ಬಿಡುತ್ತೆ. ನಾವು ನಡೀತಾ ಹೋಗ್ತಾ ಇರ್ತವೆ, ನಡೀತಾ ಹೋಗ್ತಾ ಇರಬೇಕಾದ್ರೆ ನಮ್ಮ ನೆರಳು ನಮಗೆ ಕಾಣಿಸ್ತಾ ಇರುತ್ತೆ. ಆ ನೆರಳು ಇಡುವಂಥ ಪ್ರಯತ್ನದಲ್ಲೇ ನಾವು ಜೀವನ ಎಲ್ಲ ನಡೆಸಬೇಕಾಗತ್ತೆ. ಹಾಗೆ ಖುಷಿನ ನಾವು ನೆರಳು ಮಾಡ್ಕೋಬಾರ್ದು. ಖುಷಿ ನಮ್ಮದೇ ಖಜಾನೆ. ಖುಷಿನ ನೆರಳು ಮಾಡಿಕೊಂಡೆ ಅಂದರೆ ಅದು ಯಾವತ್ತೂ ಅಚೀವ್ ಆಗಲ್ಲ. ಸಿಕ್ಕದಂಗೆ ಸಿಗುತ್ತೆ, ಸಿಗಲ್ಲ ಅನ್ನೋದು. ದಟ್ ಈಸ್ ವೈ ನಮ್ಮ ಒಳಗಡೆ ಒಂದು ರೀತಿಯ ಅವೇಕನ್, ಒಂದು ಜಾಗೃತಿ ಏನು ಬರಬೇಕಂದ್ರೆ, ಐ ವಾಂಟ್ ಹ್ಯಾಪಿನೆಸ್ ಅಲ್ಲ, ಐ ಆಮ್ ಹ್ಯಾಪಿನೆಸ್. ಐ ವಾಂಟ್ ಪೀಸ್ ಅಲ್ಲ, ಐ ಆಮ್ ಪೀಸ್. ಐ ವಾಂಟ್ ಪವರ್ ಅಲ್ಲ, ಐ ಆಮ್ ಪವರ್. ದಿಸ್ ಈಸ್ ಸೋಲ್ ಪವರ್. ನನ್ನ ಒಳಗಡೆ ಇರೋದನ್ನು ಹೊರಗಡೆ ಕಾರ್ಯದಲ್ಲಿ ಕರ್ಮದಲ್ಲಿ ಉಪಯೋಗಿಸೋದು ಸೋಲ್ ಪವರ್. ಆದರೆ ಒಳಗಡೆ ಇರೋದನ್ನು ಮರ್ತೋಗ್ಬಿಟ್ಟು ಹೊರಗಡೆ ಹುಡುಕೋದು ಅಂದರೆ ದಿಸ್ ಈಸ್ ಕಾಲ್ಡ್ ಅಜ್ಞಾನ. ಇದನ್ನು ಇಗ್ನೋರೆನ್ಸ್ ಅಂತ ಹೇಳ್ತೇವೆ, ಅವಿವೇಕ ಅಂತ ಹೇಳ್ತೇವೆ. ಇದೆಲ್ಲ ಕೂಡ ಫೌಂಡೇಶನ್ ನಮಗೆ ಕರೆಕ್ಟಾಗಿ ಅರ್ಥ ಆಗೋಯಿತು ಅಂತ ಹೇಳಿದ್ರೆ ಆಧ್ಯಾತ್ಮಿಕತೆ ನಮ್ಮ ಜೀವನದಲ್ಲಿ ಏನಾಗ್ಬಿಡತ್ತೆ, ಒಂದು ಗೇಮ್. ಗೇಮ್ ಅಂದರೆ ಎಲ್ರಿಗೂ ಖುಷಿ ಅಲ್ವಾ? ಗೇಮ್ ಅಂದರೆ ಎಲ್ಲರೂ ಕೂಡ ವಿನ್ ಆಗಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಾರೆ. ಒಂದು ವೇಳೆ ವಿನ್ ಆಗಲಿಲ್ಲ ಅಂದರೆ ಪಾಠ ಕಲಿತೆ ಅಂತ ಹೇಳ್ತಾರೆ, ಹೊತ್ತು ಸೋತೋದೆ ಅಂತ ಹೇಳಲ್ಲ. ಹಾಗೇ ಜೀವನದ ಪರಿಸ್ಥಿತಿಗಳು, ಜೀವನ ಅನ್ನೋವಂಥ ಗೇಮ್ನಲ್ಲಿ ನಮಗೆ ಆಪ್ಷನ್ ಇದ್ದೇ ಇರುತ್ತೆ. ನಾವು ಗೆಲ್ತಾ ಹೋಗಬೇಕು, ಪಾಠ ಕಲಿತಾ ಹೋಗಬೇಕು. ಹಾಗಾದರೆ ಜೀವನನ ನಾವು ಪ್ರಾಬ್ಲಮ್ ಅಂತ ತಗೊಳ್ಳದೆ ಒಂದು ಗೇಮ್ ಅಂತ ತಗೋಬೇಕು, ಒಂದು ಮ್ಯಾಚ್ ಅಂತ ತಗೋಬೇಕು. ಆವಾಗ ವಿ ಕ್ಯಾನ್ ವಿನ್. ಆದರೆ ಒಳಗಡೆ ಒಂದು ಸಂಸ್ಕಾರಗಳು, ನನ್ನ ಒಳಗಡೆ ಆಗಿರುವಂಥ ರೆಕಾರ್ಡಿಂಗ್ಸ್, ರಾಂಗ್ ಟೈಪ್ ಆಫ್ ರೆಕಾರ್ಡಿಂಗ್ಸ್ ಆಗಿರುತ್ತೆ ಬಿಲೀಫ್ಸಲ್ಲಿ, ಆ ಬಿಲೀಫ್ಸ್ನ ಸರಿ ಮಾಡ್ತಾ ಇರೋದಿದೆಯಲ್ಲ, ದಟ್ ಈಸ್ ದ ಗೇಮ್ ಆಫ್ ಸ್ಪಿರಿಚುಯಾಲಿಟಿ. ಈ ಗೇಮ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ವಿಲ್ ಎಂಜಾಯ್. ನಾವು ಎಷ್ಟೆಷ್ಟು ಜ್ಞಾನನ ಅರ್ಥ ಮಾಡ್ಕೊಳ್ತಾ ಇರ್ತೇವೆ, ಅಷ್ಟಷ್ಟು ನಮ್ಮ ಒಳಗಡೆ ಇರ್ತಕ್ಕಂತಹ ಎಲ್ಲ ಮಾತುಗಳನ್ನು ಬಿಡಿಸ್ತಾ ಹೋಗ್ಬೋದು. ಬಿಡಿಸ್ತಾ 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 ನಾವು ಇದರಲ್ಲಿ ಏನಾಗ್ಬಿಡ್ತೀವಿ, ಒಂದು ಎಕ್ಸ್ಪರ್ಟ್ ಹೇಳ್ತಾರಲ್ಲ, ಆಡೋ ಗೇಮ್ನ ಪ್ರಾಕ್ಟೀಸ್ ಮಾಡಿ 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 ಎಕ್ಸ್ಪರ್ಟ್ ಆಗಿಬಿಟ್ರು ಅಂತ. ಹಾಗೆ ನಾವು ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಿಬಿಡೋಕ್ಕೆ ನೋಡ್ತವೆ, ಆದರೆ ಜೀವನದ ಗೇಮ್ನಲ್ಲಿ ಎಕ್ಸ್ಪರ್ಟ್ ಆಗೋದನ್ನು ಮಾತ್ರ ನಾವು ಕಲೀಲಿಲ್ಲ. ಬಿಕಾಸ್ ಎಮೋಷ್ನಲ್ ಸ್ಟ್ರೆಂತ್ ಇಲ್ಲ. ಸ್ಪಿರಿಚುಯಾಲಿಟಿ ಏನಕ್ಕೆ ಮಾಡಬೇಕು ಅಂದರೆ ಎಮೋಷ್ನಲ್ ಸ್ಟ್ರೆಂತ್. ಎಮೋಷ್ನಲ್ ಸ್ಟ್ರೆಂತ್ಗೆ ಏನು ಬೇಕು? ಎಮೋಷ್ನಲ್ ಡಯಟ್. ಎಮೋಷ್ನಲ್ ಡಯಟ್ ಅಂದರೆ ಏನು? ನೋಡೋದು, ಕೇಳೋದು, ಓದೋದು, ಇದೆಲ್ಲ ಕೂಡ ನಮ್ಮದು ಎಮೋಷ್ನಲ್ ಸ್ಟ್ರೆಂತನ್ನು ಡಿಸೈಡ್ ಮಾಡುತ್ತೆ. ನಾನು ಇಡೀ ದಿನ ಕ್ರೈಮ್ ಶೋಸ್ ನೋಡಿದೆ, ಇಡೀ ದಿನ ವೈಲೆಂಟ್ ನ್ಯೂಸ್ ನೋಡಿದೆ, ಇಡೀ ದಿನ ನಾನು ಅನ್ವಾಂಟೆಡ್ ಮಾತುಗಳನ್ನು ನೋಡಿದೆ, ಕೇಳಿದೆ, ಮತ್ತು ಅದನ್ನೇ ಓದ್ದೆ ಅಂದ್ಕೊಳ್ಳಿ. ದೆನ್ ಅದರ ಪ್ರಭಾವ ಎಲ್ಲಿ ಬೀಳುತ್ತೆ ನೀವೇ ಒಂದ್ಸತಿ ಯೋಚನೆ ಮಾಡಿ. ಅದಕ್ಕೆ ಹೇಳ್ತಾರೆ, ವಾಟ್ ಯು ಥಿಂಕ್ ದಟ್ ಯು ಬಿಕಮ್. ಆದರೆ ಥಿಂಕಿಂಗ್ಗೆ ಬೇಸ್ ಏನು? ರೀಡಿಂಗ್, ವಾಚಿಂಗ್, ಲಿಸನಿಂಗ್, ಆಲ್ ದಿಸ್ ಮೇಕ್ಸ್ ಥಿಂಕಿಂಗ್. ಥಿಂಕಿಂಗ್ ಈಸ್ ಈಕ್ವಲ್ ಟು ಬಿಕಮಿಂಗ್. ಇನ್ನೊಂದ್ಸತಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾನೆ, ರೀಡಿಂಗ್, ಲಿಸನಿಂಗ್, ವಾಚಿಂಗ್ ಈಸ್ ಈಕ್ವಲ್ ಟು ಥಿಂಕಿಂಗ್. ಥಿಂಕಿಂಗ್ ಈಸ್ ಈಕ್ವಲ್ ಟು ಬಿಕಮಿಂಗ್. ಯೋಚನೆ ಮಾಡಿ, ನಾನು ಹೆಂಗಿರಬೇಕೋ ಹಂಗಿದ್ದೀನಿ ಅಂದರೆ ಅದರ ಹಿಂದೆ ಏನಿದೆ, ಏನು ಯೋಚನೆ ಮಾಡ್ತಾ ಇದ್ದೀನೋ ಹಂಗಿದ್ದೀನಿ. ಏನು ಯೋಚನೆ ಬರ್ತಾ ಇದೆ ಅದಕ್ಕೇನು ಕನೆಕ್ಟ್ ಆಗಿದೆ? ರೀಡಿಂಗ್, ಥಿಂಕಿಂಗ್ ಅನ್ನೋದಕ್ಕಿಂತ ಮೊದಲು ರೀಡಿಂಗ್, ಲಿಸನಿಂಗ್, ವಾಚಿಂಗ್. ಹಾಗಾಗಿ ನಮ್ಮ ಒಳಗಡೆ ನಾವೇ ನಮ್ಮ ಪ್ರಶ್ನೆಗೆ ಉತ್ತರವನ್ನು ತಗೊಂಡು ಬರಬೇಕಾಗಿದೆ. ವಾಟ್ ಐ ಥಿಂಕ್ ದಟ್ ಐ ಬಿಕಮ್. ನೋಡಿ, ಕೆಲವೊಬ್ಬರು ಸಣ್ಣತನದಲ್ಲೇ ಮಾರ್ಗದರ್ಶನ ಕೊಟ್ಟರು ಅಂತ ಹೇಳ್ತಾರೆ. ಹೆಂಗೆ ಮಾರ್ಗದರ್ಶನ ಕೊಟ್ಟಿರ್ತಾರೆ? ಅವರಿಗೆ ಬೇಸ್ ಫೌಂಡೇಶನ್ ಹಾಕಿರ್ತಾರೆ ಅಂದ್ಕೊಳ್ಳಿ. ಸಾಮಾನ್ಯವಾಗಿ ಈಗಿನ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಒಳಗಡೆ ನೆಗೆಟಿವ್ ಅಭಿಪ್ರಾಯಗಳು ಕೂತ್ಕೊಂಡು ಬಿಡ್ತಾ ಇದೆ. ಬಿಕಾಸ್ ನಾನೊಂದು ಉದಾಹರಣೆ ಹೇಳ್ತಾನೆ. ಒಂದು ಮಗು ಇದೆ, ಆ ಮಗುಗೆ ಅಪ್ಪ ಅಮ್ಮ
ಒಬ್ರಿಗೊಬ್ರು ಯಾವಾಗಲೂ ಕಮ್ಯುನಿಕೇಟ್ ಮಾಡ್ಕೊತಾನೆ ಇರ್ತಾರೆ, ನೀನು ನನಗೆ ಹರ್ಟ್ ಮಾಡಿದೆ, ನೀನು ನನಗೆ ಹರ್ಟ್ ಮಾಡಿದೆ ಅಂತ. ಆ ಮಗುಗೂ ಕೂಡ ಹರ್ಟ್ ಅನ್ನೋ ಶಬ್ದ ಗೊತ್ತಿಲ್ಲ, ಆ ಮಗುನೂ ಕೂಡ ಹರ್ಟ್ ಅನ್ನೋದನ್ನು ಪರ್ಸೀವ್ ಮಾಡ್ತು, ಅಂದರೆ ಒಳಗಡೆ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು, ಹರ್ಟ್ ಅಂದರೆ ಬೇರೆಯವರು ನನ್ನನ್ನು ಬೈದರೆ ಹರ್ಟ್ ಆಗುತ್ತೆ ಅಂತ. ಸೊ ಆ ಮಗು ಏನು ಮಾಡುತ್ತೆ, ಒಮ್ಮೆ ಅದರ ಒಂದು ಅಜ್ಜಿನೋ ಅಥವಾ ಅದಕ್ಕೆ ಗ್ರ್ಯಾಂಡ್ ಪೇರೆಂಟ್ಸ್ ಯಾರಿದ್ದಾರೆ ಅದೇನೋ ಒಂದು ಸಣ್ಣ ತುಂಟಾಟ ಮಾಡೋಕ್ಕೆ ಹೋಗುತ್ತೆ, ಆಗ ಒಂದು ಮಾತನ್ನು ಹಿಂಗೆ ಮಾಡಬಾರ್ದು ಅಂತ ಸ್ವಲ್ಪ ಗಟ್ಟಿಯಾಗಿ ಹೇಳ್ತಾರೆ. ಆದರೆ ಆ ಮಗು ಒಳಗಡೆ ಏನು ಫಿಕ್ಸ್ ಆಗಿಬಿಡುತ್ತೆ ಅಂತ ಹೇಳಿದ್ರೆ, ಅಜ್ಜಿ ನನಗೆ ಹರ್ಟ್ ಮಾಡ್ತು, ತಾತ ನನಗೆ ಹರ್ಟ್ ಮಾಡಿದ್ರು ಅಂತ ಹೇಳಿ ಆ ಮಗು ಅದನ್ನು ತಗೊಳ್ಳುತ್ತೆ. ಇದೇ ಒಂದು ಫೌಂಡೇಶನ್ ಲೈಫ್ ಲಾಂಗು ಕೂಡ ಕ್ಯಾರಿ ಆಗಿ ಎಲ್ಲ ವಿಷಯದಲ್ಲೂ ಕೂಡ ಹರ್ಟ್ ಮಾಡ್ಕೊಳ್ಳೋದು ನಾನೇ, ಆದರೆ ಹೇಳೋದು ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಮೈ ಹರ್ಟ್ ಅಂತ ಹೇಳ್ತೇವೆ. ಹಾಗಾದರೆ ಆ ಮಗು ಪ್ರೋಗ್ರಾಮಿಂಗು ಆ ಒಂದು ಯಂಗ್ ಟೆಂಡರ್ ಏಜಲ್ಲಿ ಸರಿ ಮಾಡ್ಬೋದು, ಆದರೆ ನಾನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನನಗೆ ನಾನು ಮಾಡ್ಕೊಳ್ಳೋದು ಗೊತ್ತಿರಬೇಕಲ್ವ. ನಮಗೆ ನಾನು ಮಾಡೋದನ್ನು ನಾನೇ ಮಾಡಿಲ್ಲ, ನಾನು ಇನ್ನೊಬ್ರಿಗೆ ಮಾಡಿ ಅಂತ ಹೆಂಗೆ ಹೇಳೋಕ್ಕಾಗತ್ತೆ ಅಲ್ವಾ. ನನಗೆ ಈಗ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಗೊತ್ತಿಲ್ಲ, ನಾನು ನಿನ್ನ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡಲಿ. ಹಾಗೆಯೇ ಸೇಮ್ ವೇ ಆ ಮಗುಗೆ ಯಾವ ರೀತಿ ಗೈಡೆನ್ಸ್ ಕೊಡ್ಬೋದಾಗಿತ್ತು, ಮಗು ಇದು ಹರ್ಟ್ ಅನ್ನೋದು ಅವ್ರು ಕ್ರಿಯೇಟ್ ಮಾಡಿಲ್ಲ, ಆ್ಯಕ್ಚುಲಿ ಅವ್ರು ನಿನಗೆ ಹರ್ಟ್ ಮಾಡಲಿಲ್ಲ, ಅವರು ನಿನಗೆ ಸರಿ ದಾರಿಯಲ್ಲಿ ನಡೆಯೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅನ್ನೋದನ್ನು ಆ ಮಗುವಿನಲ್ಲಿ ಆ ಪ್ರೋಗ್ರಾಮಿಂಗನ್ನು ಚೇಂಜ್ ಮಾಡಿದರೆ ಅದು ಬೆಳೀತಾ ಬೆಳೀತಾ ಹಾಗಾದರೆ ಹರ್ಟ್ ಅನ್ನೋದು ನಾನು ಕ್ರಿಯೇಟ್ ಮಾಡ್ಕೊಳ್ಳೋದೇ ಹೊತ್ತು ಇನ್ನೊಬ್ಬರು ಮಾಡೋದಲ್ಲ, ಅಂದರೆ ನನ್ನ ಕ್ವಾಲಿಟಿ ಆಫ್ ಥಾಟ್ಸಲ್ಲಿ ಚೇಂಜ್ ತರಬೇಕು ಅನ್ನೋದನ್ನು ಅದಕ್ಕೆ ಅರ್ಥ ಆಗಿಬಿಟ್ರೆ ಲೈಫ್ ಅನ್ನೋ ಗೇಮ್ನ ಈಸಿಯಾಗಿ ಆಡ್ಕೊಂಡು ಹೋಗ್ಬೋದು. ಆದರೆ ನಾವು ಈ ಲೈಫ್ ಅನ್ನೋ ಗೇಮ್ನ ಆಡೋದು ಕಲೀಲಿಲ್ಲ, ಬೇರೆಯವ್ರಿಗೆ ಆಡೋದು ಕಲಿಸಿಲ್ಲ. ಅದಕ್ಕಾಗಿ ಆಧ್ಯಾತ್ಮಿಕ ಜ್ಞಾನ, ಆಧ್ಯಾತ್ಮಿಕ ಕೇಂದ್ರಗಳು, ಆಧ್ಯಾತ್ಮಿಕ ಒಂದು ಸಾಧನೆ ಎಲ್ಲನೂ ಕೂಡ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳೋದು. ಸ್ಪಿರಿಚುಯಾಲಿಟಿ ಅದಕ್ಕೆ ತಿಳ್ಕೋಬೇಕು ಅಂತ ಹೇಳೋದು, ಅರ್ಥ ಮಾಡ್ಕೋಬೇಕು ಅಂತ ಹೇಳೋದು, ಕೇಳಿ ಅಂತ ಹೇಳೋದು. ಆದರೆ ನಾವು ಆ ಒಂದು ಸ್ಪಿರಿಚುಯಾಲಿಟಿನ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೇವೆ, ಇದು ನಮಗೆ ಅಗತ್ಯ ಇಲ್ಲ ಅಂತೇವೆ. ಯು ಕ್ಯಾನ್ ನಾಟ್ ಎಸ್ಕೇಪ್ ಫ್ರಮ್ ದ ಸ್ಪಿರಿಚುಯಾಲಿಟಿ. ನೀನು ಸ್ಪಿರಿಚುಯಾಲಿಟಿಯಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಬಿಕಾಸ್ ಎವರಿ ಪರ್ಸನ್ ಡಿಮ್ಯಾಂಡ್ ಈಸ್ ಐ ವಾಂಟ್ ಪೀಸ್, ಐ ವಾಂಟ್ ಲವ್, ಐ ವಾಂಟ್ ಹ್ಯಾಪಿನೆಸ್, ಐ ವಾಂಟ್ ಪವರ್, ಐ ವಾಂಟ್ ನಾಲೆಜ್. ಇದರಿಂದ ಯಾರೂ ಎಸ್ಕೇಪ್ ಮಾಡಲಿಕ್ಕಾಗಲ್ಲ, ಬಿಕಾಸ್ ಸೋಲ್ ಈಸ್ ಕನೆಕ್ಟೆಡ್ ವಿತ್ ಸ್ಪಿರಿಚುಯಾಲಿಟಿ, ಬಾಡಿ ಈಸ್ ಕನೆಕ್ಟೆಡ್ ವಿತ್ ಮೆಟೀರಿಯಲ್. ಮೆಟೀರಿಯಲ್ ಜೊತೆಗೆ ಈ ಒಂದು ಸ್ಪಿರಿಚುಯಾಲಿಟಿ ಇಲ್ಲ ಅಂತ ಹೇಳಿದ್ರೆ ಯು ಕೆನಾಟ್ ಎಂಜಾಯ್. ಆದರೆ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದಂಗೆ ಎಲ್ಲ ನಾನು ಅಚೀವ್ ಮಾಡಿದೆ ಆದ್ರೂ ಸಮಥಿಂಗ್ ಮಿಸ್ಸಿಂಗ್, ಸಮಥಿಂಗ್ ಮಿಸ್ಸಿಂಗ್, ಸಮಥಿಂಗ್ ಮಿಸ್ಸಿಂಗ್ ಅಂತೀವಲ್ಲ, ದಟ್ ಈಸ್ ಸ್ಪಿರಿಚುಯಾಲಿಟಿ. ಆ ಸ್ಪಿರಿಚುಯಾಲಿಟಿನ ನಾವೊಂದು ಸೈನ್ಸ್ ಥರ ತಗೊಳ್ಬೇಕು, ಒಂದು ಎಕ್ಸ್ಪರಿಮೆಂಟ್ ತಗೋಬೇಕು, ಒಂದು ಬೇಸ್ ಥರ ತಗೋಬೇಕು, ಒಂದು ರೀತಿಯ ಒಂದು ಮಾರ್ಗದರ್ಶನದ ದಿಕ್ಸೂಚಿ ಅಂತ ತಗೋಬೇಕೇ ಹೊತ್ತು ಅದನ್ನು ನಾವು ಯಾವುದೋ ಒಂದು ಬಲವಂತ ಅಥವಾ ಇದು ನನಗೀಗ ಅವಶ್ಯಕತೆ ಇಲ್ಲ ಅಂತ ಇಗ್ನೋರ್ ಮಾಡಿ ನಾವು ಜೀವನ ಮಾಡೋಕ್ಕಾಗೋದಿಲ್ಲ. ಅಸ್ತ್ರಶಸ್ತ್ರ ಇಲ್ಲದೆ ಯಾರಾದರೂ ಯುದ್ಧ ಮಾಡೋಕ್ಕೆ ಹೋಗ್ತಾರ? ಅಸ್ತ್ರಶಸ್ತ್ರನೂ ಹಾಕ್ಕೊಳ್ತಾರೆ, ಜೊತೆಗೆ ರಕ್ಷಣೆಗೋಸ್ಕರ ಕವಚನೂ ಇಟ್ಕೊಳ್ತಾರೆ, ಮತ್ತು ಯಾವ ಅಸ್ತ್ರಶಸ್ತ್ರವನ್ನು ಯಾವಾಗ ಬಳಸಬೇಕು ಅನ್ನೋ ನಾಲೆಜ್ ಕೂಡ ಬುದ್ಧಿಯಲ್ಲಿ ಇಟ್ಕೊಳ್ತಾರೆ. ಹಾಗೆ ನಾವು ಜೀವನದ ಕರ್ಮಕ್ಷೇತ್ರ ಅನ್ನೋಂತಹದ್ರಲ್ಲಿ ಎಲ್ಲ ರೀತಿ ಪರಿಸ್ಥಿತಿಗಳನ್ನು ಎದುರಿಸಬೇಕು ಅಂದರೆ ಜ್ಞಾನ ಅನ್ನೋಂತಹದ್ದು ನಮ್ಮ ಬುದ್ಧಿಯಲ್ಲಿರಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಜ್ಞಾನದ ಅಸ್ತ್ರಶಸ್ತ್ರಗಳು ಕೂಡ ನಮ್ಮ ಬುದ್ಧಿಯ ಬತ್ತಳಿಕೆಯಲ್ಲಿ ಇರಬೇಕು. ಆಗಷ್ಟೇ ನಾವು ಆ ಪರಿಸ್ಥಿತಿಯನ್ನು ಸಹಜ ರೀತಿಯಲ್ಲಿ ಎದುರಿಸಬಹುದು. ಇಲ್ಲ ಅಂತ ಹೇಳಿದರೆ ನಾವು ಬಿನಾಕಾರಣ ಗೊತ್ತಿಲ್ಲದ ಹಾಗೆ ನಾವು ವೀಕ್ ಆಗ್ತಾ ಹೋಗ್ತೇವೆ, ಇಂಟರ್ನಲ್ ಸ್ಟ್ರೆಂತ್ ಏನಾಗ್ತಾ ಹೋಗುತ್ತೆ, ಲೆಸ್ ಆಗ್ತಾ ಹೋಗುತ್ತೆ. ಅದರ ರಿಫ್ಲೆಕ್ಷನ್ ಎಲ್ಲಾಗುತ್ತೆ ಅದನ್ನೇ ನಾವು ಹೇಳ್ತೇವೆ ಸೋಲ್ ರಿಫ್ಲೆಕ್ಷನ್ ಅಂತ. ಯಾವ ರೀತಿ ಈಗ ನಾವೇನು ಮಾಡ್ತೇವೆ ಆ ಪ್ರತಿಬಿಂಬವದ ರೂಪದಲ್ಲಿ ನಮಗೆ ಒಂದು ಕನ್ನಡಿಯಲ್ಲಿ ಕಾಣುತ್ತೆ, ಅಥವಾ ಒಂದು ಸಮುದ್ರದಲ್ಲಿ ಹೋದಾಗ ನಾವು ನಮ್ಮ ನೆರಳು ಅದರ ಮೇಲೆ ಬೀಳೋದು, ಅಥವಾ ಒಂದು ನೀರು ತುಂಬ ಸೈಲೆಂಟಾಗಿರೋ ನೀರು ಕಡೆ ಹೋದಾಗ
ಅಲ್ಲಿ ನಮ್ಮ ಒಂದು ಪ್ರತಿಬಿಂಬ ಬೀಳುತ್ತಲ್ವ, ಅದೇ ರೀತಿಯಲ್ಲಿ ನಾವೇನು ಮಾಡ್ಬೋದು, ನಮ್ಮ ಒಂದು ರಿಫ್ಲೆಕ್ಷನನ್ನು ನಾವು ನೋಡ್ಬೋದು. ನಮ್ಮ ರಿಫ್ಲೆಕ್ಷನ್ ಎಲ್ಲಿ ಕಾಣುತ್ತೆ? ನಮ್ಮ ಕರ್ಮದಲ್ಲಿ. ಆತ್ಮದ ರಿಫ್ಲೆಕ್ಷನ್ ಕರ್ಮದಲ್ಲಿ ಕಾಣುತ್ತೆ. ಅದಕ್ಕೆ ಆತ್ಮಬಂಧುಗಳೇ, ಖುಷಿನ ಜೀವನದಲ್ಲಿ ಡಿಪೆಂಡೆನ್ಸಿಯಾಗಿ ಇಟ್ಕೋಬೇಡಿ. ಖುಷಿ ಅಂತಕ್ಕಂಥದ್ದು ನಮ್ಮ ಸೆಲ್ಫ್ ಟ್ರೆಷರ್ ಖಸಾನೆ. ಹಾಗಾಗಿ ಪ್ರತಿದಿನ ನಾವು ಯಾವ ರೀತಿಯಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡಿಕೊಂಡು ಇನ್ಕಮ್ ಎಷ್ಟಿದೆ, ಡೆಪಾಸಿಟ್ ಎಷ್ಟಿದೆ, ಖರ್ಚು ಎಷ್ಟಾಗಿದೆ, ಇನ್ಕಮ್ ಎಕ್ಸ್ಪೆಂಡಿಚರ್ದು ಒಂದು ಅಕೌಂಟ್ ಮೇಂಟೈನ್ ಮಾಡ್ತವೆ, ಅದೇ ರೀತಿಯಲ್ಲಿ ನಾನು ಇವತ್ತು ಇಷ್ಟೆಲ್ಲ ಕೆಲಸ ಮಾಡಿದೆ, ಎಲ್ಲೆಲ್ಲಿ ಡಿಸ್ಟರ್ಬ್ ಆದೆ, ಎಲ್ಲಿ ಖುಷಿ ಕಳ್ಕೊಂಡೆ, ಎಲ್ಲಿ ನನ್ನ ಮನಃಶಾಂತಿ ಕಳ್ಕೊಂಡೆ, ಎಲ್ಲಿ ನಾನು ಅಪ್ಸೆಟ್ ಆದೆ, ಎಲ್ಲಿ ಡಿಸ್ಟರ್ಬ್ ಆದೆ, ಇದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ತಾ ಹೋದಾಗ ನೀವು ಸ್ಪಿರಿಚುಯಾಲಿಟಿನ ಒಂದು ಗೇಮ್ ಥರ ತೊಗೋಬೋದು, ಎಂಜಾಯ್ ಮಾಡ್ಬೋದು. ಹೊತ್ತು ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಈಗ ಒಂದು ನಿಮಿಷ ನಾವು ಆ ಖುಷಿಯನ್ನು ಚಾರ್ಜ್ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳೋಣ. ಎಲ್ಲರೂ ಕೂಡ ಒಂದು ನಿಮಿಷ ಧ್ಯಾನದ ಅವಸ್ಥೆಯಲ್ಲಿ ಕೂತ್ಕೊಳ್ತಾ ಒಂದು ಕ್ವಾಲಿಟಿ ಥಾಟ್ನ ಕ್ರಿಯೇಟ್ ಮಾಡಿ. ಐ ಆಮ್ ಹ್ಯಾಪಿ ಸೋಲ್. ಹ್ಯಾಪಿನೆಸ್ ಈಸ್ ಮೈ ರಿಯಲ್ ಕ್ವಾಲಿಟಿ. ಹ್ಯಾಪಿನೆಸ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಪೀಪಲ್, ಸಿಚುವೇಶನ್, ಅಚೀವ್ಮೆಂಟ್. ಹ್ಯಾಪಿನೆಸ್ ಈಸ್ ಮೈ ರಿಯಲ್ ಸೋಲ್ ಪವರ್. ಐ ಆಮ್ ಕನೆಕ್ಟೆಡ್ ವಿತ್ ಓಷನ್ ಆಫ್ ಹ್ಯಾಪಿನೆಸ್. ಆ ಸುಖ ಶಾಂತಿ ಸಾಗರ ನನ್ನ ಜೊತೆ ಕನೆಕ್ಟೆಡ್. ಮೈ ಸೋಲ್ ಈಸ್ ಫುಲ್ಲಿ ಚಾರ್ಜ್ ವಿತ್ ಹ್ಯಾಪಿನೆಸ್. ಟುಡೇ ಐ ಪರ್ಫಾರ್ಮ್ ಎವರಿ ಟಾಸ್ಕ್ ವಿತ್ ಹ್ಯಾಪಿನೆಸ್, ಬಿಕಾಸ್ ಹ್ಯಾಪಿನೆಸ್ ಈಸ್ ಮೈ ಇಂಡಿಪೆಂಡೆಂಟ್ ಪವರ್. ಐ ಆಮ್ ಹ್ಯಾಪಿ, ಐ ಆಮ್ ಹ್ಯಾಪಿ, ಐ ಆಮ್ ಹ್ಯಾಪಿ. ಈ ಥಾಟ್ಸನ್ನು ಕ್ವಾಲಿಟಿ ಚೇಂಜ್ ಮಾಡಿಕೊಂಡು ನಿಮ್ಮ ಕರ್ಮಕ್ಷೇತ್ರದಲ್ಲಿ ನೀವು ಮುನ್ನಡೀರಿ. ಆಗ ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ಖುಷಿಯನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.